ಬೆಳ್ಳಂ ಬೆಳಗ್ಗೆ ಭ್ರಷ್ಟರಿಗೆ ಶಾಕ್ ಕೊಟ್ಟಿದೆ ಎಸಿಬಿ. 15 ಅಧಿಕಾರಿಗಳ ಮನೆ ಮೇಲೆ ಎಸಿಬಿ ಟೀಮ್ ದಾಳಿ ಮಾಡಿದೆ. ಕರ್ನಾಟಕದ 60 ಕಡೆಗಳಲ್ಲಿ ಎಸಿಬಿ ತಂಡದಿಂದ ರೇಡ್. ಬೆಳ್ಳಂ ಬೆಳಗ್ಗೆ ಭ್ರಷ್ಟರಿಗೆ ಎಸಿಬಿ ಶಾಕ್ ಕೊಟ್ಟಿದ್ದು ಕರ್ನಾಟಕದ 60 ಕಡೆಗಳಲ್ಲಿ 15 ಅಧಿಕಾರಿಗಳಿಗೆ ಎಸಿಬಿ ಟೀಮ್ ಶಾಕ್ ಕೊಟ್ಟಿದೆ. 100 ಎಸಿಬಿ ಅಧಿಕಾರಿಗಳು 300 ಸಿಬ್ಬಂದಿಗಳ ನೇತೃತ್ವದಲ್ಲಿ ನಡೆದಿರುವ ದಾಳಿ. ಕೆಎಸ್ ಲಿಂಗೇಗೌಡ ಮಂಗಳೂರು ಸ್ಮಾರ್ಟ್ ಸಿಟಿ ಡಬಲಿ, ಮಂಡ್ಯ ಡಬಲಿ ಶ್ರೀನಿವಾಸ್ ಕೆ, ಸಕಾಲ ಎಒ ನಾಗರಾಜ್, ಬಿಬಿಎಂಪಿ ಪ್ರಥಮ ದರ್ಜೆ ನೌಕರ ಮಾಯಣ್ಣ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಈ ರೀತಿ ಒಟ್ಟು 15 ಅಧಿಕಾರಿಗಳ ಮನೆ ಮೇಲೆ ಎಸಿಬಿ ತಂಡ ದಾಳಿಯನ್ನ ನಡೆಸಿ ಕರ್ನಾಟಕದ 60 ಕಡೆಗಳಲ್ಲಿ ರೇಡ್ ಆಗಿದೆ. ಎಸಿಬಿಯ 100 ಅಧಿಕಾರಿಗಳು 300 ಸಿಬ್ಬಂದಿ ಈ ದಾಳಿ ನಡೆಸಿದ್ದಾರೆ. ಕರ್ನಾಟಕದ 60 ಕಡೆಗಳಲ್ಲಿ ರೇಡ್ ಆಗಿದೆ. ಹದಿನೈದು ಅಧಿಕಾರಿಗಳ ಮನೆ ಮೇಲೆ ದಾಳಿಯಾಗಿದೆ. ಕಲಬುರಗಿ ಮಂಗಳೂರು ಸೇರಿದಂತೆ ಒಟ್ಟು ಕರ್ನಾಟಕದ 60 ಕಡೆಗಳು. ಮಂಗಳೂರು ಸ್ಮಾರ್ಟ್ ಸಿಟಿಯ ಡಬಲಿ ಕೆಎಸ್ ಲಿಂಗೇಗೌಡ ಮನೆ ಮೇಲೆ ದಾಳಿ, ಮಂಡ್ಯ ಡಬಲಿ ಶ್ರೀನಿವಾಸ್ ಕೆ, ಸಕಾಲ ಎಒ ನಾಗರಾಜ್ಗೂ ಎಸಿಬಿ ಶಾಕ್ ಕೊಟ್ಟಿದೆ. ಈ ದಾಳಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ವಿಕ್ರಮ್. ಈಗ ಸಂಪರ್ಕದಲ್ಲಿದ್ದಾರೆ ವಿಕ್ರಮ್. ಅಧಿಕಾರಿಗಳಿಗೆ ಎಸಿಬಿ ಶಾಕ್ ಕೊಟ್ಟಿರುವಂತದ್ದು ಎಲ್ಲೆಲ್ಲಿ ದಾಳಿಯಾಗಿದೆ, ಏನೇನು ಆರೋಪ ಇವರ ಮೇಲೆ? ಖಂಡಿತ ಪ್ರತಿಮಾ, ಸಹಜವಾಗಿ ಪ್ರತಿ ಬಾರಿ ಕೂಡ ಎಸಿಬಿ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡುವಂತದ್ದು ಅದು ಕೂಡ ಇವತ್ತು ಕೂಡ ಮುಂದುವರೆದಿರುವಂತದ್ದು. ಯಾವಾಗ ಬೆಳಗಿನ ಜಾವ ಕೂಡ ಈ ಒಂದು ಮನೆಗಳಿಗೆ ವಿವಿಧ ಮನೆಗಳಿಗೆ ಅಧಿಕಾರಿಗಳ ಮನೆಗಳಿಗೆ ಈ ಒಂದು ದಾಳಿ ಕೂಡ ನಡೆದಿರುವಂತದ್ದು. ಏನು ಒಂದು 15 ಅಧಿಕ ಅಧಿಕಾರಿಗಳ ಜನ ಅಧಿಕಾರಿಗಳ ಮೇಲೆ ಒಂದು 60 ವಿವಿಧ ಕಡೆಗಳಲ್ಲಿ ಈ ಒಂದು ದಾಳಿ ನಡೆದಿದೆ. ಸುಮಾರು 300 ಈ ಒಂದು ಎಸಿಬಿ ಅಧಿಕಾರಿಗಳು ಕೂಡ ಈ ದಾಳಿಯಲ್ಲಿ ಪಾಲ್ಗೊಂಡಿದ್ದಾರೆ. ಸೊ 15 ಜನ ಅಧಿಕಾರಿಗಳು ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಭಾಗಗಳಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ದಾಳಿ ನಡೆದಿರುವಂತದ್ದು. ಲಿಸ್ಟ್ ಕೂಡ ನನ್ನ ಕೈಯಲ್ಲೇ ಇರ್ತಕ್ಕಂಥದ್ದು. ಕೆಎಸ್ ಲಿಂಗೇಗೌಡ ಈ ಸ್ಮಾರ್ಟ್ ಸಿಟಿ ಮಂಗಳೂರಿನವರು, ಹಾಗೇನೆ ಶ್ರೀನಿವಾಸ್ ಮಂಡ್ಯದವರು, ಲಕ್ಷ್ಮೀ ನರಸಿಂಹಯ್ಯ ರೆವಿನ್ಯೂ ಇನ್ಸ್ಪೆಕ್ಟರ್ ದೊಡ್ಡಬಳ್ಳಾಪುರ, ಮತ್ತೆ ವಾಸುದೇವ್ ಮಾಜಿ ಮ್ಯಾನೇಜರ್ ಆಗಿದ್ರು ನಿರ್ಮಿತ ಕೇಂದ್ರ ಅವರು ಬೆಂಗಳೂರಿನವರು, ಕೃಷ್ಣಾರೆಡ್ಡಿ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು, ನಂದಿನಿ ಡೈರಿ ಹಾಗೇನೆ ಜಿ ಎಸ್ ರುದ್ರೇಶಪ್ಪ ಜಂಟಿ ನಿರ್ದೇಶಕರು, ಗದಗದ ಕೃಷಿ ಇಲಾಖೆ ಕೆಎಸ್ ಮಸ್ತಿ ಸಹಕಾರ ಇಲಾಖೆ ಅಭಿವೃದ್ಧಿ ಅಧಿಕಾರಿ ಆಗಿದ್ರು ಬೈಲಹೊಂಗಲದಲ್ಲಿ, ಸದಾಶಿವ ಮರಲಿಂಗಣ್ಣನವರು ಆರ್ ಟಿ ಒ ಹಿರಿಯ ಅಧಿಕಾರಿ ಆಗಿದ್ರು ಗೋಕಾಕ್ನಲ್ಲಿ, ನೇತಾಜಿ ಹೀರಾಜ್ ಪಾಟೀಲ್ ಹೆಸ್ಕಾಂ ತೃತೀಯ ದರ್ಜೆ ನೌಕರರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಬೆಳಗಾಂನಲ್ಲಿ, ಕೆ ಶಿವಾನಂದ ಸಬ್ ರಿಜಿಸ್ಟರ್ ಆಗಿ ಬಳ್ಳಾರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು, ಫಿಸಿಯೋಥೆರಪಿಸ್ಟ್ ಆಗಿರ್ತಕ್ಕಂಥ ರಾಜಶೇಖರ್ ಅಂದ್ರೆ ಯಲಹಂಕದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು, ಮಾಯಣ್ಣ ಪ್ರಥಮ ದರ್ಜೆ ನೌಕರರಾಗಿ ಬಿಬಿಎಂಪಿಯಲ್ಲಿ ಕೆಲಸ ಮಾಡ್ತಿದ್ರು, ಎಲ್ ಸಿ ನಾಗರಾಜ್ ಅಂತ ಹೇಳಿ ಸಕಾಲದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು, ಜಿ ವಿ ಗಿರಿ ಡಿ ದರ್ಜೆ ನೌಕರರಾಗಿ ಬೆಂಗಳೂರಿನ ಬಿಬಿಎಂಪಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು, ಹಾಗೆ ಎಸ್ ಎಂ ಬಿರಾದರ್ ಅಂತೇಳಿ ಕಿರಿಯ ಇಂಜಿನಿಯರ್ ಆಗಿ ಜೇವರ್ಗಿಯ ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಈ 15 ಜನ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ನಿವಾಸದ ಮೇಲೆ ಒಟ್ಟಿಗೆ ದಾಳಿ ಆಗಿರ್ತಕ್ಕಂಥದ್ದು. ಸುಮಾರು ಒಂದು 5:30 ಗಂಟೆ ಸಮಯದಲ್ಲಿ ಈ ಒಂದು ದಾಳಿ ನಡೆಸಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ಅಂದ್ರೆ ಅವರಿಗೆ ಸಂಬಂಧಪಟ್ಟಂತಹ ಮನೆಗಳಾಗಿರ್ಬೋದು, ತೋಟದ ಮನೆ ಆಗಿರ್ಬೋದು, ಅಥವಾ ವಿವಿಧ ಅವರೇನು ಒಂದು ಪ್ರೈವೇಟ್ ಆಗಿ ಮಾಡ್ಕೊಂಡಿರ್ತಕ್ಕಂಥ ಆಫೀಸ್ ಆಗಿರ್ಬೋದು, ಇವೆಲ್ಲದ್ರ ಮೇಲೂ ಕೂಡ ಈ ಒಂದು ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈಗಾಗಲೇ ಒಂದು ಆ ಒಂದು ಡಾಕ್ಯುಮೆಂಟ್ ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಪ್ರಾಥಮಿಕವಾಗಿ ಮಾಹಿತಿ ಕೂಡ ತಿಳಿದ್ಬರುವಂತದ್ದು. ಅಂದ್ರೆ ಎಸಿಬಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಂದ್ರೆ ಇವರು ಒಂದಿಷ್ಟು ಕೆಲಸದಲ್ಲಿ ಒಂದಿಷ್ಟು ಮಿಸ್ಲೀಡ್ ಮಾಡಿರುವಂತದ್ದು, ಹಣ ಗಳಿಸಿದ್ದಾರೆ ಒಂದು ಆರೋಪ ಏನಿದೆಯಲ್ಲ, ಆ ಒಂದು ಆರೋಪದಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಮುಂದೆ ಏನಾಗುತ್ತೆ, ಯಾವ ಹಂತ ತಲುಪತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ ಪ್ರತಿಮಾ. ಥ್ಯಾಂಕ್ ಯು ವಿಕ್ರಮ್ ತಮ್ಮ ಮಾಹಿತಿಗೆ. ಭ್ರಷ್ಟರಿಗೆ ಶಾಕ್ ಕೊಟ್ಟಿದೆ ಎಸಿಬಿ, 15 ಅಧಿಕಾರಿಗಳ ಮನೆ ಮೇಲೆ ದಾಳಿ. ಯಾರ ಅಧಿಕಾರಿಗಳು ಅಂತ ನೋಡ್ತಾ ಹೋದ್ರೆ ಮಂಗಳೂರು ಸ್ಮಾರ್ಟ್ ಸಿಟಿಯ ಡಬಲಿ ಕೆಎಸ್ ಲಿಂಗೇಗೌಡ ಅವರ ಮನೆ ಮೇಲೆ ದಾಳಿಯಾಗಿದೆ, ಮಂಡ್ಯ ಎಚ್ಎಲ್ಬಿಸಿ ಡಬಲಿ ಶ್ರೀನಿವಾಸ್ ಕೆಗೂ ಕೂಡ ಎಸಿಬಿ ಶಾಕ್, ದೊಡ್ಡಬಳ್ಳಾಪುರದ ರೆವಿನ್ಯೂ ಇನ್ಸ್ಪೆಕ್ಟರ್ ಲಕ್ಷ್ಮೀ ನರಸಿಂಹಯ್ಯ ಅವರಿಗೂ ಎಸಿಬಿ ಶಾಕ್ ಕೊಟ್ಟಿದೆ. ಇನ್ನು ಬೆಂಗಳೂರಿನ ನಿರ್ಮಿತಿ ಕೇಂದ್ರದ ಮಾಜಿ ಮ್ಯಾನೇಜರ್ ಆಗಿರುವಂತಹ
ವಾಸುದೇವ್ ಕೂಡ ಶಾಕ್ ಕೊಟ್ಟಿರುವಂತಹ ಎಸಿಬಿ ಒಟ್ಟು 100 ಅಧಿಕಾರಿ 300 ಸಿಬ್ಬಂದಿ ನೇತೃತ್ವದಲ್ಲಿ 60 ಕಡೆಗಳಲ್ಲಿ ದಾಳಿ ನಡೆಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.